ಎಲ್ಲಾನು ತಗೊಂಬಂದಿರೋದು ಬಾರ್ಡ್ರಲ್ಲಿ, ಬಾರ್ಡರ್ ಪಾಕಿಸ್ತಾನ್ ಬಾರ್ಡ್ರಲ್ಲಿ ತಗೊಂಬಂದಿರೋದು. ಇದು ಶ್ರೀ ಗಂಗಾನಗರ್ ಅಂತ, 9 ಕಸುವಿಂದ ಸ್ಟಾರ್ಟ್ ಮಾಡಿದೆ. ಬ್ಯಾಚ್ ವೈಸು ಆಲ್ಮೋಸ್ಟ್ ನಾನು 40 ಕೌಸ್ ಹೊರಗಡೆಯಿಂದ ತರಿಸ್ಕೊಂಡೆ. ಆಮೇಲೆ ಎಲ್ಲ ಇಲ್ಲೇ ಹೊಟ್ಟಿರೋ ಹಸುಗಳು. ಮೇನ್ ಬ್ರೀಡಿಂಗ್ ಸೆಂಟರ್ ಮಾಡಬೇಕು, ರೈತರಿಗೆ ಒಳ್ಳೆ ಹಸು ಕೊಡಬೇಕು. ಹೊಟ್ಟು ಎಲ್ಲಾನು ನಿಯರ್ಲಿ 120 ತನಕ ಇದೆ ಸರ್. ಮೇಜರ್ ಬ್ರೀಡ್ ಬಂದು ಶೈವಲ್ ನಮ್. ಈಗ ಆಲ್ಮೋಸ್ಟ್ 25-30 ಕೌಸ್ ಮಿಲ್ಕಿಂಗ್ ಕೌಸ್ ಇದೆ. ಆ ಮಿಲ್ಕಿಂಗ್ ಕೌಸ್ ಸ್ಟಾಪ್ ಆಗೋಸ್ಟ್ರಲ್ಲಿ ಈಗ ಸ್ಟಾರ್ಟ್ ಆಗುತ್ತೆ ಪ್ರೆಗ್ನೆನ್ಸಿ ಕೌಸು. ನಾವು ಕರು ಇಲ್ದಿರ ಹಾಲು ತೆಗೆಯೋದಿಲ್ಲ. ಫಸ್ಟ್ ನಾವು ಕರುಗೆ ಬಿಟ್ಬಿಟ್ಟು ನಾವು 2 ಮಲೆಯಿಂದ ಹಾಲು ತೆಗೆದು ಇನ್ನೆರಡು ಕರುಗೆ ಕೊಡ್ತೀವಿ. ಇದು ನೋಡಿ ಇಷ್ಟಪಟ್ಟು ತಗೊಂಡೆ. ಇದೊಂದು ಕಾಂಕ್ರೇಜು, ಇದು ಮಿಲ್ಕ್ ಇಲ್ಡ್ ಎಲ್ಲಾನು ಚೆನ್ನಾಗಿದೆ. ಮಿಲ್ಕ್ ಇಲ್ಡ್ ಅಂದ್ರೆ ನನಗೆ ಏನಂತಂದ್ರೆ ಆಫ್ಟರ್ ಪ್ರೆಗ್ನೆಂಟ್ ಆಗಿದ್ದ ಕೂಡ್ಲೇನೆ 4-5 ಮಂತ್ಸ್ಗೆಲ್ಲಾನು ಮಿಲ್ಕ್ ಕೊಡೋದು ಸ್ಟಾಪ್ ಆಗ್ಬಿಡುತ್ತೆ. ಇದು ಇದು ಶೈವಲ್ ಆಗಲ್ಲ, ನಮ್ಗೆ ನಾನಾಗಿ ನಾವೇ ಸ್ಟಾಪ್ ಮಾಡೋ ತನಕ ಮಿಲ್ಕ್ ಕೊಡ್ತಾನೆ ಇರುತ್ತೆ. 7 ಮಂತ್ಸ್ 7.5 ಮಂತ್ಸ್ ತನಕನು ಕೊಟ್ಟಿದೆ ನಂಗೆ ಹಾಲು. ಹಸುವಲ್ಲಿ ನಮಗೆ ಸಗಣಿಯಿಂದನು ಲಾಭ ಇದೆ, ನಮಗೆ ಗಂಜಲದಲ್ಲಿ ಹಾಲಲ್ಲಿ ಪ್ರತಿಯೊಂದರಲ್ಲೂ ನಮಗೆ ಹಸು ಮುಕ್ಕೋಟೆ ದೇವತೆ ಅಂತ ಹೇಳ್ತಾರಲ್ಲ, ಆ ರೀತಿ ನಂಗೆ ಇವತ್ತವರೆಗೂ ಲಾಸ್ ಅನ್ನೋದೇ ಇಲ್ಲ ಹಸುಗಳಲ್ಲಿ. ಒಂದು ಯಾವುದೇ ಒಂದು ಅದು ಕರು ಕೊಟ್ಟಾಗಲಿ ಇನ್ಸೂರೆನ್ಸ್ ಕೂಡ ನಮಗೆ ಸಿಕ್ಕಿದೆ ಇದರಲ್ಲಿ. ನಮಸ್ತೆ. ನಮಸ್ತೆ, ನಿಮ್ಮ ಪರಿಚಯ ಮಾಡ್ಕೊಡಿ. ನನ್ನ ಹೆಸರು ಶಿಲ್ಪಾ ಅಂತ. ಇದು ನಮ್ಮದು ಕೃಷಿ ಡೈರಿ ಫಾರ್ಮ್ ಅಂತ. ನಾವು ಫಾರ್ಮ್ ಸ್ಟಾರ್ಟ್ ಮಾಡಿದ್ದೀರಿ ಇಲ್ಲಿ ಆಲ್ಮೋಸ್ಟ್ ಇದು 3 ಇಯರ್ಸ್ ಆಗಿದೆ ನಾವು ಈ ಫಾರ್ಮ್ ಸ್ಟಾರ್ಟ್ ಮಾಡಿ. ಪರಮನಳ್ಳಿ ವಿಲೇಜ್, ಪರಮನಳ್ಳಿ ಹೊಸಕೋಟೆ ತಾಲೂಕಲ್ಲಿ ಪರಮನಳ್ಳಿ ವಿಲೇಜ್. ಇದರೊಳಗೆ 3 ಎಕರ್ಸ್ ಜಾಗದಲ್ಲಿ ಫಾರ್ಮ್ ಸ್ಟಾರ್ಟ್ ಮಾಡಿದ್ದೀರಿ. ಮೇನ್ ಕಾನ್ಸೆಪ್ಟ್ ಬಂದು ಬ್ರೀಡಿಂಗ್ ಸೆಂಟರ್ ಮಾಡಬೇಕು ಅಂತ ನಮ್ಮ ಕಾನ್ಸೆಪ್ಟ್. ಇಲ್ಲಿರೋದು ಆಲ್ಮೋಸ್ಟ್ ಎಲ್ಲಾನು ಶೈವಾಲ್ ಬ್ರೀಡ್ ಇದೆ ನಮ್ಮಲ್ಲಿ. ಶೈವಾಲ್ ಬ್ರೀಡಲ್ಲಿ ನಮ್ಮದು ಒಂದೊಂದು ಕಾಂಕ್ರೇಜ್ ಇದೆ, ಒಂದು ಗಿರ್ ಇದೆ, ಮತ್ತು ರಾಟಿ ಇದೆ, ಕಿಲಾರಿ ಇದೆ, ಮತ್ತು ಹಳ್ಳಿಕಾರ್ ಬ್ರೀಡ್ ಇದೆ ನಮ್ಮಲ್ಲಿ. ಇದೆಲ್ಲನೂ ನಿಮಗೆ ಹೀಫರ್ಸು, ಹಾಲು ಬಿಟ್ಟಿದ ತಕ್ಷಣವೇ ನಾವು ಈ ಜಾಗದಲ್ಲಿ ಶಿಫ್ಟ್ ಮಾಡ್ತೀರಿ. ಇದೆಲ್ಲನೂ ಎಲ್ಲ ಇದರಲ್ಲಿರೋದೆಲ್ಲ ಹಾಲು ಬಿಟ್ಟಿರೋ ಹೀಫರ್ಸ್. ಸೆಕೆಂಡ್ ಸ್ಟೇಜ್ ಇದು, ಸೆಕೆಂಡ್ ಸ್ಟೇಜ್. ಇದಾದ ತಕ್ಷಣ ಇದೆಲ್ಲನೂ ಪ್ರೆಗ್ನೆಂಟ್ ಕೌಸ್ ಸೆಕ್ಷನ್ಸ್. ಇದರೊಳಗೆ ಇರೋದೆಲ್ಲ ಕೌಸನ್ನು ಪ್ರೆಗ್ನೆಂಟ್ ಆಗಿರೋ ಕೌಸ್ ಇದು. ಒಟ್ಟು ಎಷ್ಟು? ಒಟ್ಟು ಎಲ್ಲಾನು ನಿಯರ್ಲಿ 120 ತನಕ ಇದೆ ಸರ್, ಎಲ್ಲ ಕಾಫು ಎಲ್ಲ ಇನ್ಕ್ಲೂಡೆಡ್. ಮೇಜರ್ ಬ್ರೀಡ್ಸ್ ಯಾವುದಾದ್ರು? ಮೇಜರ್ ಬ್ರೀಡ್ ಬಂದು ಶೈವಲ್ ನಮ್ಮ ಮೇಜರ್ ಬ್ರೀಡ್ ಇರೋದು. ಇಲ್ಲಿ ಒಟ್ಟು ಎಷ್ಟು ಕೌಸ್ ಇದೆ? ಇಲ್ಲಿ ಆಲ್ಮೋಸ್ಟ್ ಇಲ್ಲೊಂದು 25 ಇದೆ. ದೇಸಿ ಹಸುಗಳ ಫಾರ್ಮ್ ಸ್ಟಾರ್ಟ್ ಮಾಡಬೇಕು ಅಂತ ಯಾಕೆ ಅನಿಸ್ತು? ದೇಸಿ ಅಂತಂದರೆ ನಮಗೆ ಫಸ್ಟ್ ಆಫ್ ಆಲ್ ಎಲ್ಲ ನಾವು ತೊಗೊಳ್ತಿರೋ ಸೇವಿಸ್ತಿರೋ ಪ್ರತಿಯೊಂದೂ ಅಷ್ಟೇನೆ, ಎಲ್ಲ ಕೆಮಿಕಲ್ ಬೇಸ್ಡೇನೆ. ನಮಗೇನು ಒಳ್ಳೆ ಆಹಾರ ಅನ್ನೋದೇ ನಮಗೆ ಸಿಗ್ತಿಲ್ಲ. ಸೊ ಹಾಗಾಗಿ ನಾವು ಒಂದು ಕಾನ್ಸೆಪ್ಟ್ ಆ್ಯಸ್ ಎ ನಾನು ಆ್ಯಸ್ ಎ ಪೇಷಂಟ್ ಐ ವಾಸ್ ಗಾನ್ ಥ್ರೂ ದ ಸರ್ಜರಿ. ಸೊ ನಾನು ಏನೇ ಓದ್ನೋ ಅದೆಲ್ಲನು ನಾನೇನೇನು ಅನ್ಬೋಗ್ಸಿದ್ದೀನೋ, ಸೊ ಯಾರೂ ಆ ಥರ ಅನ್ಬೋಗ್ಸ್ಬಾರ್ದು ಅನ್ನೋದು ಒಂದು ಕಾನ್ಸೆಪ್ಟಿಂದನೇ ನಾನು ಇದನ್ನು ಸ್ಟಾರ್ಟ್ ಮಾಡಿದೆ. ದೇಸಿ ಹಸುಗಳು, ನಾಟಿ ಹಸು, ಅದು ಗಂಜಲ, ಅಷ್ಟು ಮಹತ್ವ ಹಸುದು, ಹಾಲು, ಗಂಜಲ, ಸಗಣಿ ಪ್ರತಿಯೊಂದರಲ್ಲೂ ತುಂಬ ಮಹತ್ವ ಇದೆ. ಅದು ಗೊತ್ತಿರೋರಿಗೆ, ಡಯಾಬಿಟಿಕ್ ಪೇಷಂಟ್ಸ್ಗೆ ಆಗಲಿ, ಕ್ಯಾನ್ಸರ್, ಮೋಸ್ಟ್ಲಿ ಕ್ಯಾನ್ಸರ್, ಅದಕ್ಕೆ ಇದು ತುಂಬ ಒಳ್ಳೆ. ಗಂಜಲ ಆಗಲಿ, ಈ ಥರ ಹಸು ಸಗಣಿ, ಹಾಲು, ಮೊಸರು, ತುಪ್ಪ ಪ್ರತಿಯೊಂದೂ ತುಂಬಾ ಉಪಯೋಗ. ಹಾಗಾಗಿ ನಾನು ಈ ನಾಟಿ ಹಸುನ ಸಾಕಬೇಕು ಅಂತ ಸ್ಟಾರ್ಟ್ ಮಾಡಿದೆ ಈ ಫಾರ್ಮ್. ನಮಗೆ ಸ್ಟಾರ್ಟಿಂಗ್ ಬ್ರೀಡ್ ಸೆಲೆಕ್ಷನ್ನು ಎಲ್ಲಿಂದ ನೀವು ಬ್ರೀಡ್ ಸೆಲೆಕ್ಷನ್? ಬ್ರೀಡ್ ಸೆಲೆಕ್ಷನ್ಸ್ ಅಂತಂದರೆ ನಾನು ಬ್ರೀಡಿಂಗ್ ಸೆಲೆಕ್ಷನ್ಸಲ್ಲಿ ತುಂಬ ಮೋಸ ಹೋದೆ. ನಾನು ಸ್ಟಾರ್ಟಿಂಗಲ್ಲಿ ಕೊರೋನಾ ಟೈಮಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ತುಂಬ ಫೇಸ್ ಮಾಡಿದೆ. ಇದರಲ್ಲಿ ತುಂಬ ಹಸುಗಳು ಇದೆ ನನ್ನ ಹತ್ರ. ಬ್ರೀಡ್ ಸೆಲೆಕ್ಷನ್ಸ್ ಮಾಡೋದಕ್ಕೆ ಸ್ಟಾರ್ಟಿಂಗಲ್ಲಿ ಗೊತ್ತಿಲ್ದಿರ ನನಗೂ, ಸ್ಟಾರ್ಟಿಂಗಲ್ಲಿ ಅವರೇ ಕಳಿಸ್ಕೊಟ್ಟಿದ್ದು ಬ್ಯಾಚ್ ವೈಸು. ಹೋಗೋಕೆ ಆಗ್ತಾ ಇರಲಿಲ್ಲ ನನಗೂ. ಇದು ಆಲ್ಮೋಸ್ಟ್ ಇದೆಲ್ಲಾನು ತೊಗೊಂಬಂದಿರೋದು ಬಾರ್ಡ್ರಲ್ಲಿ, ಬಾರ್ಡರ್ ಪಾಕಿಸ್ತಾನ್ ಬಾರ್ಡ್ರಲ್ಲಿ ತೊಗೊಂಬಂದಿರೋದು. ಇದು ಶ್ರೀ ಗಂಗಾನಗರ್ ಅಂತ, ಅಲ್ಲಿ ಆಲ್ಮೋಸ್ಟ್ ಎಲ್ಲ ಬ್ರೀಡ್ಸೂನು ಅಲ್ಲಿಂದನೇ ತೊಗೊಂಬಂದಿರೋದು. ನಾನು ರಾಜಸ್ಥಾನದಲ್ಲಿ ಶ್ರೀ ಗಂಗಾನಗರು ಪಾಕಿಸ್ತಾನ್ ಬಾರ್ಡರ್. ಸ್ಟಾರ್ಟಿಂಗ್ ಎಷ್ಟು ಬ್ರೀಡ್ಸ್? ಸ್ಟಾರ್ಟಿಂಗ್ ನಾನು ಸ್ಟಾರ್ಟ್ ಮಾಡಿದ್ದು 9 ಬ್ರೀಡ್ಸಿಂದ ಸ್ಟಾರ್ಟ್ ಮಾಡಿದೆ. 9 ಕೌಸ್, 9 ಕಸುವಿಂದ ಸ್ಟಾರ್ಟ್ ಮಾಡಿದೆ. ಸೊ ಬ್ಯಾಚ್ ವೈಸು ಆಲ್ಮೋಸ್ಟ್ ನಾನು 40 ಕೌಸ್ ಹೊರಗಡೆಯಿಂದ ತರಿಸ್ಕೊಂಡೆ. ಆಮೇಲೆ ಎಲ್ಲ ಇಲ್ಲೇ ಹೊಟ್ಟಿರೋ ಹಸುಗಳು. ಮೇನ್ ಬ್ರೀಡಿಂಗ್ ಸೆಂಟರ್ ಮಾಡಬೇಕು, ರೈತರಿಗೆ ಒಳ್ಳೆ ಹಸು ಕೊಡಬೇಕು. ಯಾಕಂದರೆ ಚೆನ್ನಾಗಿರೋದು ಯಾರು ಕೊಡೋದಿಲ್ಲ ಹಸುಗಳು. ನಮಗೆ ಯಾವ್ದು ಇಷ್ಟ ಇಲ್ವೋ, ನಮಗೆ ಬೇಡವೋ, ಅದನ್ನ ಸಾಕೋಕ್ಕಾಗಲ್ಲ, ದುಡ್ಡಿನ ಇದಕ್ಕೋಸ್ಕರ ಕೊಟ್ಬಿಡ್ತೀರಿ ನಾವು. ಸೊ ಅದು ರೈತರಿಗೆ ತೊಂದರೆ ಆಗಬಾರ್ದು, ಆ ರೀತಿ ಅವ್ರು ಫೇಸ್ ಮಾಡಬಾರ್ದು. ತುಂಬ ಜನಕ್ಕೆ ಕೊಟ್ಟಿದ್ದೀನಿ ನಾನು, ಯಾರಿಗೆ ಬೇಕು ಅಂತ ಹೇಳಿದಾರೋ ಸುತ್ತಮುತ್ತ ಎಲ್ಲನೂ ರೈತರಿಗೆ ಕೊಟ್ಟಿದ್ದೀನಿ. ಒಳ್ಳೆ ಹಾಲು ಕೊಡೋಂಥ ಹಸುಗಳೇ ಅವ್ರಿಗೆ ಕೊಟ್ಟಿದ್ದೀನಿ ನಾನು.
ನನ್ನಲ್ಲಿ ಇರೋದು ಯಾವುದು ಚೆನ್ನಾಗಿಲ್ವೋ ಹಸು ಆ ಥರದ್ದು ನಾನೇ ಇಟ್ಟು ಸಾಕ್ಕೊಳ್ತಿದ್ದೀನಿ. ನಂದು ಮೇಲ್ ಕಾಫ್ಸು ಇಲ್ಲಿ ಇಲ್ಲೇ ಇದೆ, ಅದು ಸ್ಲಾಟ್ರ್ಗೆ ಒಟ್ಟೋಗುತ್ತೆ ಅದನ್ನು ಇದು ಮಾಡಿದ್ರೆ ಅನ್ನೋದಕ್ಕೋಸ್ಕರ ಒಂದು ಕಾನ್ಸೆಪ್ಟಿಂದ ಮೇಲ್ ಕಾಫ್ಸು ಪ್ರತಿಯೊಂದು ನನ್ನಲ್ಲೇ ಇದೆ, ನಾನೇ ಸಾಕ್ತಿದ್ದೀನಿ ಅದನ್ನು. ಮೇಡಮ್ ಈಗ ಮೇಜರ್ ಕೌಸ್ ಸಾಯಿವಾಲ್. ಹೌದು, ಮೇಜರ್ ಸಾಯಿವಾಲ್ ಯಾಕೆ ಆಯ್ಕೆ ಮಾಡ್ಕೊಂಡು? ಮೇಜರ್ ಸಾಯಿವಾಲ್ ಯಾಕೆ ಅಂತಂದ್ರೆ ಅದು ವೆದರ್ಗೆ, ನಮ್ಮ ವೆದರ್ಗೆ ಪರ್ಟಿಕ್ಯುಲರ್ಲಿ ಸೂಟ್ ಆಗುತ್ತೆ ಅಂತ. ರಾಜಸ್ಥಾನ್ ಇದರಲ್ಲಿ ತುಂಬ ಹೈ ಟೆಂಪ್ರೇಚರ್ ಇರುತ್ತೆ, 45 ಸಮ್ಮರ್ ಟೈಮಲ್ಲಿ 45 ಅಂತ ಮೈನಸ್ ಡಿಗ್ರೀಸ್ ಕೂಡ ಆಗುತ್ತೆ ಅದು. ಸೊ ಆ ಎರಡು ಇದು ವೆದರ್ಗೂ ಸಾಯಿವಾಲು ಸೂಟ್ ಆಗುತ್ತೆ. ಸೊ ನಮ್ಮ ವೆದರ್ಗೆ ಯೂಶುವಲ್ ಆಗಿ ಸೆಟ್ ಆಗುತ್ತೆ ಅನ್ನೋದು ಒಂದು ಕಾರಣಕ್ಕೋಸ್ಕರ. ಮಿಲ್ಕಲ್ಲಿ ಮಿಲ್ಕ್ ಹೀಲ್ಡ್ ಕೂಡ ಸಾಯಿವಾಲಲ್ಲಿ ತುಂಬ ಚೆನ್ನಾಗಿದೆ, ಒಳ್ಳೆ ಮಿಲ್ಕ್ ಹೀಲ್ಡ್ ಇದೆ ಸಾಯಿವಾಲಲ್ಲಿ. ಒಂದು 4-5 ಶೆಡ್ ಮಾಡಿದ್ರಲ್ಲ, ಎಷ್ಟು ಇನ್ವೆಸ್ಟ್ಮೆಂಟ್ ಆಯಿತು ಮೇಡಮ್ ನೀವು ಸ್ಟಾರ್ಟ್ ಮಾಡಬೇಕು? ಶೆಡ್ಡು ಇಷ್ಟು ರಿಕ್ವೈರ್ಮೆಂಟ್ ಇರಲಿಲ್ಲ. ಸೊ ಸ್ಟಾರ್ಟಿಂಗ್ ಅಲ್ವಾ, ನನಗೂ ಗೊತ್ತಿರಲಿಲ್ಲ ಇಷ್ಟೆಲ್ಲ ಇದು ಅಂತ. ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗೋಯ್ತು ಇದಕ್ಕೆಲ್ಲ, 1 CR ತನಕ ಹೊರಟೋಯ್ತು ನನಗೆ ಶೆಡ್ ಇನ್ವೆಸ್ಟ್ಮೆಂಟ್. ಶೆಡ್ಡಿಗೆ ಹಸುಗಳಿಗೆ ಎಲ್ಲನೂ ಮೇವು, ನಮ್ಮದು ಸ್ವಂತ ಮೇವು ಇದೆ, ಜಾಗ ಇದೆ, ನಾವೇ ಬೆಳ್ಕೊಳ್ತೀರಿ ಹೊಸ ಮೇವೆಲ್ಲನೂ. ಈಗ ಮೇವು ಅಂತ ಬಂದಾಗ ಯಾವ್ಯಾವ ಥರ ಮೇವು? ಮೇವೇನೇನು ಕೊಡ್ತೀನಿ ಅಂತಂದರೆ ಜೋಳ ಕೊಡ್ತೀನಿ ಹಸುಗಳಿಗೆ, ಜೋಳ ನೇಪಿಯರು ಸೂಪರ್ ನೇಪಿಯರ್ ಕೊಡ್ತೀರಿ, ಮತ್ತು ರಾಗಿ ಮತ್ತು ಪ್ಯಾಡಿ ನೆಲ್ಲುಲ್ ಕೊಡ್ತೀರಿ, ರಾಗಿ ಫೀಡ್ಸ್ ಕೊಡ್ತೀರಿ, ಫೀಡ್ 2 times ಫೀಡ್ ಮಾಡ್ತೀರಿ ಆರ್ಗ್ಯಾನಿಕ್ ಎಲ್ಲನೂ ನ್ಯಾಚುರಲ್. ಇದರಲ್ಲೇನೇನು ಏನೂ ಅದಕ್ಕೆ ಮೊಲಾಸಸ್ ಇಲ್ಲ, ಯೂರಿಯಾ ಇಲ್ಲ, ವಿತೌಟ್ ಮೊಲಾಸಸ್ ಯೂರಿಯಾ ಇಂದ ಮಿಕ್ಸ್ ಮಾಡಿರೋ ಫೀಡ್ ಶ್ರೀರಾಮ್ ಫೀಡ್ಸ್ ಅಂತ ತರಿಸ್ಕೊಳ್ತೀನಿ, ನಾವೇ ಸ್ವಂತ ಮಾಡ್ಕೊಳ್ತೀರಿ ಫೀಡ್ ಕೂಡ ಅಷ್ಟೇ ಮಾಡಿ ಅವುಗಳಿಗೆ ಒಳ್ಳೆ ಆಹಾರ ಕೊಡ್ತಾ ಇದ್ದೀರಿ. ಮೇಡಮ್ ಬ್ರೀಡ್ಸ್ ಸಪ್ರೇಟ್ ಮಾಡಿದ್ಯಾ ಅಥವಾ ಎಲ್ಲ ಮಿಕ್ಸ್ ಇದೆಯಾ? ಇಲ್ಲ ಮಿಕ್ಸ್ ಇದೆ, ಬ್ರೀಡ್ಸ್ ಸಪ್ರೇಟ್ ಇಲ್ಲ. ಅಂದರೆ ಕ್ರಾಸಿಂಗ್ ಇದು ಮಾಡ್ಬೇಕಾದ್ರೆ ಆ್ಯಕ್ಚುಲಿ ಒನ್ ಬ್ರೀಡ್ ಮಾತ್ರ ಇರೋದು ನನಗೆ, ಸಪ್ರೇಟ್ ಮಾಡೋ ಪ್ಲಾನ್ ಇದೆ, ಬ್ರೀಡ್ಸ್ ಎಲ್ಲ ನಾನು ಬೇರೆ ಬೇರೆ. ಸೊ ಸಾಯಿವಾಲ್ ಮೋಸ್ಟ್ ಆಫ್ ದಿ ಆಲ್ಮೋಸ್ಟ್ ಎಲ್ಲ ಬ್ರೀಡ್ ಇರೋದು ನನ್ನ ಹತ್ರ ಸಾಯಿವಾಲು. ಸೊ ಬೇರೆ ಬ್ರೀಡ್ಸ್ ನಾನು ಟ್ರೈ ಮಾಡಿದ್ದೀನಿ ಸಾಕಿ, ಅದು ಯಾವ ರೀತಿ ಅದ್ರಲ್ಲಿ ರಿಸಲ್ಟ್ಸ್ ಬರುತ್ತೆ, ವಿಚ್ ಇಸ್ ದ ಬೆಸ್ಟ್, ಯಾವುದು ಗರ್ ಬೆಸ್ಟಾ, ಕಾಂಕ್ರೇಜ್ ಬೆಸ್ಟಾ, ಇಲ್ಲ ರಾಟಿನ, ಇಲ್ಲ ಹಳ್ಳಿಕಾರ, ಯಾವುದು ಅನ್ನೋದು ನೋಡೋದಕ್ಕೋಸ್ಕರ ಇದು ನೋಡಿದೆ ಹಳ್ಳಿಕಾರ. ನಾನು ಎಲ್ಲ ಒಂದೊಂದು ಬ್ರೀಡ್ ಇಟ್ಟಿದ್ದೀನಿ, ನಾನು ಇಟ್ಟು ಮೇಂಟೈನ್ ಮಾಡ್ತಿದ್ದೀನಿ. ಅದನ್ನು ಸಪ್ರೇಟ್ ಮಾಡಬೇಕು ನೆಕ್ಸ್ಟ್ ಪ್ರೊಸೀಜರ್, ಒಂದೊಂದೇ ಬ್ರೀಡ್ ಇರೋದ್ರಿಂದ ನಾನು ಸಪ್ರೇಟ್ ಮಾಡಲಿಲ್ಲ ಈಗ. ಮೇಡಮ್ ನೀವು ಶುರು ಮಾಡಿದಾಗ ಏನೇನೆಲ್ಲ ಚಾಲೆಂಜಸ್ ಫೇಸ್ ಮಾಡಿದೆ? ಚಾಲೆಂಜಸ್ ಅಂತಂದರೆ ಅದು ನಾನು ಸ್ಟಾರ್ಟ್ ಮಾಡಿದ್ದು 2020 ಕೊರೋನಾ ಟೈಮಲ್ಲಿ. ಸೊ ಗೊತ್ತಿಲ್ಲ ಹಸುದು ಬ್ರೀಡಿಂಗ್ ಗೊತ್ತಿಲ್ಲ, ನ್ಯೂ ಟು ಫಾರ್ಮಿಂಗ್ ಇದು. ಒಡೆ ಬಂದಾಗ ಎಲ್ಲ ಆಲ್ಮೋಸ್ಟ್ ಜನಗಳು ಯಾವ ರೀತಿ ಗೊತ್ತಿಲ್ಲದಿದ್ದವ್ರಿಗೆ ಇದು ಚೆನ್ನಾಗಿದೆ ಫೋಟೋಸ್ ಕಳಿಸು ಗೊತ್ತಿರೋರು ಪ್ರಕಾಶ್ ಡೈರಿ ಫಾರ್ಮ್ ಅಂತ ಅವ್ರು ಕೊಡಿಸ್ಕೊಡ್ತೀನಿ ಅಂತ ಹೇಳಿ ಅವ್ರ ಮೂಲಕ ತರಿಸಿದ್ದು. ನನಗೆ ಹಸುಗಳಿಗೆ ಕಣ್ಣು ಕಾಣ್ತಿರಲಿಲ್ಲ, ಅವುಗಳಿಗೆ ಪ್ರೆಗ್ನೆಂಟ್ ಆಗಿರಲಿಲ್ಲ ಹಸುಗಳು, ಆ ರೀತಿ ಹಾಲು ಕಮ್ಮಿ ಇರೋದು, ಪ್ರೊಲ್ಯಾಪ್ಸ್ ಆಗೋ ಕೇಸಸ್ಸು, ಈ ಥರ ಹಸುಗಳು ಅವ್ರಿಗೆ ಅನ್ವಾಂಟೆಡ್ ಯಾವುದ್ಯಾವುದು ಅವ್ರಿಗೆ ಬೇಡ. ಸೊ ಅಲ್ಲಿಂದ ಇಲ್ಲಿಗೆ ಆ ಸೀಸನಲ್ಲಿ ಆ ರೀತಿಯ ಹಸುಗಳು ನನಗೆ ಕೊಟ್ಬಿಟ್ರು. ಸೊ ಆಗ ತುಂಬ ಫೇಸಿಂಗು, ಮಿಲ್ಕಿಂಗ್ ಮಿಲ್ಕ್ ಮಾಡಬೇಕಾದ್ರೆ ಕಷ್ಟ ಆಗ್ತಿತ್ತು ಅದು. ಅಲ್ಲಿಂದನೆ ಲೋಡ್ ಬರಬೇಕಾದ್ರೇ ಲೋಡಲ್ಲೇ ಕರುಗಳು ಹಾಕಿ ಅವು ಅದರಲ್ಲಿ ಇದು ಬರುತ್ತೆ ಪ್ಲಾಸೆಂಟಾ ಅಂತ, ಅದು ಹೊರಗಡೆ ಬರ್ದಿರೋ ತುಂಬ ಪ್ರಾಬ್ಲಮ್ಸ್ ಆಯಿತು ಸ್ಟಾರ್ಟಿಂಗಲ್ಲೆಲ್ಲೂ. ಅದು ತುಂಬ ಕಷ್ಟ ಆಯಿತು ಸ್ಟಾರ್ಟಿಂಗ್ ಮೇಂಟೈನ್ ಮಾಡೋದು, ಲೇಬರ್ಸ್ ಪ್ರಾಬ್ಲಮ್ಸು, ಫೀಡ್ ಮ್ಯಾನೇಜ್ಮೆಂಟು ಎಲ್ಲ ತುಂಬ ಕಷ್ಟ ಆಯಿತು ಸ್ಟಾರ್ಟಿಂಗಲ್ಲಿ. ಈಗ ನಾವು ಪ್ರಾಕ್ಟಿಸ್ಡ್ ಆಲ್ಮೋಸ್ಟ್ 3 years ಆಗಿದೆಯಲ್ಲ. ಸೊ ಬ್ರೀಡ್ ಸೆಲೆಕ್ಷನ್ ಆಗಲಿ ಅದನ್ನು ಯಾವ ರೀತಿ ನೋಡ್ಕೋಬೇಕು ಅನ್ನೋದು ಇಟ್ಸ್ ಇಟ್ ಕಮ್ ಈಸಿ. ಅಂದರೆ ನಿಮಗೆ ಮುಂಚೆ ಡೈರಿ ಬಗ್ಗೆ ಅಷ್ಟು ನಾಲೆಡ್ಜ್ ಇಲ್ಲ? ಇಲ್ಲ, ನಾನು HF ಇತ್ತು ಮನೆಯಲ್ಲಿ, ಇತ್ತು ಹಸುಗಳು ಅಂದರೆ HF ಇತ್ತು ಮನೆಯಲ್ಲಿ, ಆಗ್ಲಿಂದನೂ HF ಇತ್ತು. ನಾಟಿ ಹಸು ಇತ್ತು ಅಜ್ಜಿಯವರೆಲ್ಲ ಸಾಕಬೇಕಾದ್ರೆ, ಮತ್ತು ಅವರು ಅದನ್ನೆಲ್ಲ ಕೊಟ್ಬಿಟ್ರು, ಹಾಲಿಲ್ಲ ಅಂತ ಕೊಟ್ಬಿಟ್ಟಿದ್ರು, ಹೆಮ್ಮೆ ಇತ್ತು. ಸೊ ಹಂಗಾಗಿ ಇರಲಿಲ್ಲ, HF ಹಸು ಇತ್ತು, ಅದರಲ್ಲಿ ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿದ್ವಿ. ಸರಿ ಇದನ್ನು ನೋಡೋಣ, ಟ್ರೈ ಮಾಡೋಣ ಅಂಥೇಳಿ ನಾವು ಒಂದು 9 cows ತರಿಸ್ತೀರಿ ನಾವು ಅಲ್ಲಿಂದ ಹೊರಗಡೆಯಿಂದಾನೆ. ಮತ್ತು ನಾನು ನನ್ನ ಬ್ರದರ್ ಹೋಗಿ ನಾವೇ ಸೆಲೆಕ್ಟ್ ಮಾಡಿ ಒಂದಷ್ಟು ಬುಲ್ಲು ಕ್ರಾಸ್ ಬ್ರೀಡಿಂಗ್ಗೋಸ್ಕರ ಒಳ್ಳೆ NDDP ಕಡೆಯಿಂದನೇ ತೊಗೊಂಬಂದ್ರಿ. ಮೇಡಮ್ ಈಗ ಒಂದು ಬ್ರೀಡು ಅಥವಾ ಒಂದು ಹಸುನ ಸೆಲೆಕ್ಟ್ ಮಾಡಬೇಕಂದ್ರೆ ಏನು ನೋಡಬೇಕಾಗುತ್ತೆ? ನಾಟಿ ಹಸು ಯೂಶಲಲ್ಲಿ ನಿಮಗೆ ನೋಡಿ ಇದು ಈ ಹಸು ಇದೆಯಲ್ವಾ, ಈ ಹಂಪ್ ನೋಡಬೇಕಾಗುತ್ತೆ ನೀವು. ಹಂಪು ನಾವೆಲ್ಲು ಯುಡುಲಪ್ ಅಂತಾರೆ ಇದು, ಇದು ಇಲ್ಲಿದೆ ಮಮ್ಮ ನೋಡಿ. ಹಾ ಇದು ಫೀಚರ್ಸ್ ನೋಡಿದ್ರೆ ಡ್ಯೂಲಪ್ ಇರಬೇಕು ಕೆಳಗಡೆ, ಹಂಪ್ ನೋಡ್ತಾರೆ, ಮತ್ತು ಅದು ಸ್ಲೋಪ್ ಸ್ಲ್ಯಾಂಟಾಗಿ ಇರಬೇಕು. ಇದು ನೋಡಿದ್ರೆ ಅದು ನೋಡಿ, ಅದು ಹೈಟ್ ಇದೆ ಹಿಂದ್ಗಡೆ, ನೀವು ನೋಡ್ತಿದ್ದೀರಲ್ವಾ ಟೇಲ್ ಹತ್ರ, ಅದರಿಂದ ಹೈಟಾಗಿ ಸ್ಲ್ಯಾಂಟಾಗಿ ಕಾಣುತ್ತೆ ಸಾಯಿವಾಲ್ ಬ್ರೀಡ್ಗೆ. ಮತ್ತು ಕಿವಿನೂ ಅಷ್ಟೇ, ನಿಮಗೆ ಗಿರ್ರಿಗೆ ಉದ್ದ ಬರುತ್ತೆ, ಗಿರ್ರಿಗೆ ನಾನು ನಿಮ್ಗೆ ತೋರಿಸ್ತೀನಿ ಗಿರ್ರಿ ಯಾವ ರೀತಿ ಇರುತ್ತೆ ಹಸು ಅಂತ. ಇದು ಸಾಯಿವಾಲ್ ಬ್ರೀಡ್, ಪ್ಯೂರ್ ಬ್ರೀಡ್.
ಇದು ಎಷ್ಟು ಇಯರ್ಸ್? ಇದು ನನ್ನ ಇಲ್ಲಿ ಥರ್ಡ್ ಲ್ಯಾಕ್ಟೇಷನ್ನು, ಥರ್ಡ್ ಲ್ಯಾಕ್ಟೇಷನ್ ಇದು ಮಾಡ್ತಿದ್ದೆ. ಸಾಯಿವಾಲ್ಗೆ ಕೊಂಬುಗಳು ನೀವು ಸುಟ್ಸಿಯೋದು ಅಥವಾ? ಶಾಯಿವಾಲಲ್ಲಿ ಕೊಂಬು ಇರುತ್ತೆ, ಒಂದೊಂದು ಶಾಯಿವಾಲ್ಗೆ ಕೊಂಬಿಲಿ ಇಲ್ಲ. ಅಲ್ಲಿ ಇದೆ, ನಮ್ಮ ಬುಲ್ಲಗೂ ಇದೆ, ಅದು ಎನ್ ಡಿ ಟಿ ಪಿ ಕಡೆಯಿಂದಾನೆ ಇದಾಗಿರೋದು. ಅದನ್ನು ಅಷ್ಟೇ, ಅದಕ್ಕೆ ಕೊಂಬಿದೆ, ಚಿಕ್ಕ ಚಿಕ್ಕದಾಗಿರುತ್ತೆ, ಉದ್ದ ಬೇರೆ ರೀತಿ ದೊಡ್ಡದಾಗಿ ಬರೋದಿಲ್ಲ ಕೊಂಬು ಶಾಯಿವಾಲ್ಗೆ, ತುಂಬ ಚಿಕ್ಕದಾಗಿರುತ್ತೆ. ಹಸುಗಳು ಜೊತೆಗೆ ಬುಲ್ಸು ಎಷ್ಟು ಪ್ರಮಾಣದಲ್ಲಿ? ಬುಲ್ಲು ಯಾಕಂದರೆ ಬಂದಿದೆ ನನಗೆ, ಬಂದಿದೆ ಇದು ಆಫ್ಟರ್ 3 ಇಯರ್ಸು ನಾನು ಚೇಂಜ್ ಮಾಡ್ತೀನಿ ಆ ಬುಲ್ನ. ಬಂದೇ ಸಾಕು ಬುಲ್ಲು, ಯಾಕಂದರೆ ಎವ್ರಿ ಡೇ ಮೀಟಿಂಗ್ ಇರೋದಿಲ್ಲ, ಅದು ಹೀಟಿಗೆ ಬರೋದಿಲ್ಲ, ಒನ್ ಸೈಕಲ್ ಒನ್ಸ್ ಮಾತ್ರ ಅದು ಪ್ರೆಗ್ನೆಂಟ್ ಆದಮೇಲೆ ಬುಲ್ ಅದು ಪಡ್ಕೋದಿರುತ್ತೆ. ಎಲ್ಲ ಫ್ರೀಯಾಗೆ ಬಿಟ್ಟಿದ್ದೀರಿ ನಾವು, ಕಟ್ ಹಾಕೋದು ಸ್ಟ್ರೆಸ್ ಇಲ್ಲ ಅವುಗಳಿಗೆ, ಆರಾಮಾಗಿ ಅವ್ಗೆ ಯಾವಾಗ ಮೇವು ಬೇಕೋ ಮೇವು ತಿನ್ಬೋದು, ನೀರು ಬೇಕಾದಾಗ ನೀರು ಕುಡಿಯುತ್ತೆ, ಅವು ಫ್ರೆಂಡ್ಲಿ ಆಗಿರುತ್ತೆ. ಮೇಡಮ್ ಈ ಶೆಡ್ ಅಳತೆ ಎಲ್ಲ ಎಷ್ಟಿದೆ? ಇದು ಶೆಡ್ ಬಂದು 80x40 ಇದೆ. 80x40 ಎಷ್ಟು ಕೌಸು ಇಲ್ಲಿ? ಇಲ್ಲಿ ಒಂದು ಇದರಲ್ಲಿ ನಮ್ಗೆ ಆಲ್ಮೋಸ್ಟ್ ಒಂದು 50 cows ಆಗುತ್ತೆ. ಈಫರ್ಸ್ ಆಗ್ಬೋದು, ಇಲ್ಲೂ 50 cows ಸೈಡ್ 50-50 ಆಗುತ್ತೆ. ಹಾಂ 50-50 ಬರುತ್ತೆ ಮನೆಯಲ್ಲಿ. ಇದರಲ್ಲಿ ನೀವು ಕಟ್ಟಾಕಲ್ಲ? ಕಟ್ಟಾಕೋದಿಲ್ಲ, ಫ್ರೀ ಆಗಿರ್ತಿರಲ್ಲ. ಇವುಗಳಿಗಂತೂ ಕಟ್ಟೋದೇ ಇಲ್ಲ. ಇನ್ನು ಅದೊಂದು ಮಿಲ್ಕಿಂಗ್ ಟೈಮಲ್ಲಿ ಬರೋ ಮಿಲ್ಕಿಂಗ್ ಸೆಷನ್ನಲ್ಲಿ ಹಾಲು ಕರಿಬೇಕಾದ್ರೆ ಮಾತ್ರ ಕಟ್ ಹಾಕಿ ಹಾಲು ತೆಗಿತೀರಿ. ಮಾಮ ಈಗ ಮೇವು ಎಲ್ಲ ನೀವೇ ಬೆಳ್ಕೋತೀರಾ ಅಥವಾ? ಹೌದು ಬೆಳ್ಕೊಳ್ತೀರಿ, ಅಂದರೆ ಶಾರ್ಟೇಜ್ ಇರೋದ್ರಿಂದ ರಾಗಿ ಈಗಿಲ್ವಾ, ರಾಗಿ ಸಿಗೋದಿಲ್ಲ ನಮಗೆ. ಸೊ ಸ್ಟೋರ್ ಮಾಡಿಟ್ಟಿರ್ತೀರಿ ನಾವು, ಮಳೆಗಾಲದಲ್ಲಿ ಪಗ್ಲ ಅರ್ಜೆಂಟ್ ಎಮರ್ಜೆನ್ಸಿಗೆ ಬೇಕು ಅಂದಾಗ ರಾಗಿ ಹುಲ್ಲನ್ನ ಸ್ವಲ್ಪ ಸ್ಟೋರ್ ಮಾಡಿಟ್ಕೊಳ್ತಾರೆ. ಮೇಡಮ್ ಈಗ ಎಷ್ಟು ಲೀಟ್ರ್ ಹಾಲು ಪ್ರತಿದಿನ ನಿಮಗೆ? ಪ್ರತಿ ಅಂದರೆ ನಾನು ಹೇಗೆ ಡಿವೈಡ್ ಮಾಡಿದ್ದೀನಿ ಅಂದರೆ, ನನಗೆ ಆಲ್ರೆಡಿ ಕಸ್ಟಮರ್ಸ್ಗೆ ತೊಂದರೆ ಆಗಬಾರ್ದು ಅನ್ನೋದ್ರಿಂದ ಈಗ ಆಲ್ಮೋಸ್ಟ್ 25-30 cows ಮಿಲ್ಕಿಂಗ್ ಕೌಸ್ ಇದೆ. ಆ ಮಿಲ್ಕಿಂಗ್ ಕೌಸ್ ಸ್ಟಾಪ್ ಆಗೋಷ್ಟರಲ್ಲಿ ಈವ್ ಸ್ಟಾರ್ಟ್ ಆಗುತ್ತೆ ಪ್ರೆಗ್ನೆನ್ಸಿ ಕೌಸು, ಅವು ಸ್ಟಾಪ್ ಆಗೋಷ್ಟರಲ್ಲಿ ಈವ್ ಕರು ಕೊಟ್ಟು ಕಾವಿಂಗ್ ಸ್ಟಾರ್ಟ್ ಆಗುತ್ತೆ. ಸಾಯಿಬಾಲೆಲ್ಲ ಒನ್ ಟೈಮ್ ಎಷ್ಟು ಲೀಟರ್ ಹಾಲು ಕೊಡುತ್ತೆ ನಿಮಗೆ? ಒನ್ ಟೈಮ್ಗೆ ಆಲ್ಮೋಸ್ಟ್ ನನ್ನ ಹತ್ರ ಒಂದು 8 liters ತನಕ ಕೊಡುತ್ತೆ. ಒನ್ ಟೈಮ್ಗೆ 8 liters ಪರ್ ಡೇ ನಿಮ್ಗೆ ಆಲ್ಮೋಸ್ಟ್ ಒಂದು ಕರುಗೆ ಬಿಟ್ಬಿಡ್ತೀರಿ. ಸೊ ನನಗೆ ಎಕ್ಸ್ಟ್ರಾಕ್ಟ್ ಮಾಡೋದು 2 ಮಲೆ ಕೊಡೋದ್ರಿಂದ ನನಗೊಂದು 5 liters ಸಿಗುತ್ತೆ ಒಂದು ಹಸುವಿಂದ. ನಾನು ಹೊರಗಡೆ ಕೊಟ್ಟಿರೋದ್ರಿಂದ ಫೀಡ್ಬ್ಯಾಕ್ಸ್ ಎಲ್ಲ ಅಂದರೆ ಅವ್ರು ಯಾವ ರೀತಿ ಇದು ಮಾಡ್ತಿದ್ದಾರೋ ನನಗೆ ಗೊತ್ತಿಲ್ಲ. ಅವ್ರು ಕರು ಹಾಕಿದ ತಕ್ಷಣವೇ ಆ ಕರುಗೆ ಬಿಡಲಿಲ್ವಂತೆ ಹಾಲು, ಅದು ಮೇಲ್ಕ ಆಗಿರೋದ್ರಿಂದ, ಹೋರಿ ಕರು ಆಗಿರೋದ್ರಿಂದ ಅವ್ರು ಸಪ್ರೇಟ್ ಕೊಟ್ಬಿಟ್ರಂತೆ ಇಮಿಡಿಯೇಟ್ ಅದು ಹಸುಗೆ ತೋರಿಸ್ಲಿಲ್ವಂತೆ. ಸೊ ಅವ್ರ ಫೀಡ್ಬ್ಯಾಕ್ಸ್ ಬಂದಿದೆ ನಮಗೆ 8 liters ಬರ್ತಿದೆ ಹಾಲು ಅಂತ. ನಾವು ಕರು ಇಲ್ದಿರ ಹಾಲು ತೆಗೆಯೋದಿಲ್ಲ, ಫಸ್ಟು ನಾವು ಕರುಗೆ ಬಿಟ್ಬಿಟ್ಟು ನಾವು 2 ಮಲೆಯಿಂದ ಹಾಲು ತೆಗೆದು ಇನ್ನೆರಡು ಕರುಗೆ ಕೊಡ್ತೀವಿ. ಮೇನ್ ಕಾನ್ಸೆಪ್ಟ್ ಇರೋದು ಬ್ರೀಡಿಂಗ್ ಮಾಡಬೇಕು, ಒಳ್ಳೆ ಶಾಯಿವಾಲ್ ತಳಿ ಕೊಡಬೇಕು ರೈತರಿಗೆ ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ. ಬ್ರೀಡಿಂಗ್ ಸೆಂಟರ್ ಆಗಿ ನಾನು ಕಾಫ್ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಅಂದರೆ ಒಂದು ಹಸು ಅರೌಂಡ್ 8 liters ಕೊಡುತ್ತೆ? ಹಾಂ 8 ಅಲ್ಲ, ನಿಮಗೆ ಆಲ್ಮೋಸ್ಟ್ 15 liters ತನಕ ಒಂದು ಹಸು ಕೊಡುತ್ತೆ. ನೀವು ತೊಗೊಂಡೋಗಿರೋ ರೈತರು ನನಗೆ ಕಾಲ್ ಮಾಡಿ ಹೇಳ್ತಾ ಇದ್ದಾರೆ, ಒಳ್ಳೆ ಹಸು ಕೊಟ್ಟಿದ್ದೀರಾ ನಮಗೆ, ಒಳ್ಳೆ ಮಿಲ್ಕ್ ಹೀಲ್ಡ್ ಬರ್ತಿದೆ ನಮಗೆ ಅಂತ ಅವ್ರ ರೈತರಿಂದ ನನಗೆ ಬಂದಿರೋದು. ಈಗ ಫೀಡಲ್ಲಿ ಏನಾದರೂ ಕೊಡ್ತೀರಾ? ಫೀಡಲ್ಲಿ ನಾನೇನು ಕೊಡ್ತಿಲ್ಲ, ಫೀಡ್ ನ್ಯಾಚುರಲ್ ಫೀಡ್ ಏನೇನೆ ನಾವೇ ಶ್ರೀರಾಮ್ ಫೀಡ್ಸ್ ಅಂತ ಕೊಡ್ತೀನಿ, ಭೂಸ ಕೊಡ್ತೀನಿ, ನಾವೇ ಹುರುಳಿಕಾಳು ಮತ್ತು ಅದರಲ್ಲಿ ರಾಗಿ ಅಕ್ಕಿ ಇವೆಲ್ಲ ಮಿಕ್ಸ್ ಮಾಡಿ ನಾವು ಸಪ್ರೇಟಾಗಿ ಅದನ್ನು ಬಾಯ್ಲ್ ಮಾಡಿಸಿ ಕೊಡ್ತೀನಿ ಅವುಗಳಿಗೆ. ನಾವು ಕಟ್ಟಾಕಿದ್ರೆ ತುಂಬ ಸ್ಟ್ರೆಸ್ ಅನಿಸುತ್ತೆ ಅವುಗಳಿಗೆ, ಕಟ್ಟಾಕಿರೋದಕ್ಕೆ ಫ್ರೀ ಇರೋದಿಲ್ಲ ಅವುಗಳಿಗೆ. ನಾವೇ ಅದಕ್ಕೆ ಲೇಬರ್ ಮತ್ತು ಲೇಬರ್ ತುಂಬ ಇನ್ವಾಲ್ವ್ಮೆಂಟ್ ಬೇಕಾಗುತ್ತೆ ಕಟ್ಟಾಕಿದ್ರೆ. ಅದಕ್ಕೆ ನೀರು ಕುಡಿಸ್ಬೇಕು, ಅದು ಟೈಮ್ಗೆ ಮೇವು ತಿನ್ನುತ್ತಾ ಇಲ್ಲ ಕೊಟ್ಟಿರ್ತೀರಿ ಇಷ್ಟು ನೋಡಿ, ಬೇಕಾಗಿರೋ ಹಸು ತಿನ್ನುತ್ತೆ, ಬೇಡದೇ ಇರೋದು ಹೋಗಿ ಆರಾಮಾಗಿ ಅದು ರೆಸ್ಟ್ ಮಾಡುತ್ತೆ. ನೀರು ಬೇಕಾದಾಗ ನೀರು ಕುಡಿಯುತ್ತೆ. ಟ್ಯಾಂಕ್ಸು ಅಷ್ಟೇ, ಯಾವಾಗಲೂ ಕ್ಲೀನ್ ಮಾಡಿಟ್ಟಿರ್ತೀರಿ ಟ್ಯಾಂಕಲ್ಲೂ ಅಷ್ಟೇ, ಅವಾಗ ಆರಾಮಾಗಿರುತ್ತೆ, ಫ್ರೀಯಾಗಿ ಸ್ಟ್ರೆಸ್ ಫ್ರೀಯಾಗಿರುತ್ತೆ ಅವುಗಳಿಗೆ. ಈಗ ಪ್ರೆಗ್ನೆನ್ಸಿಲಿ ನೀವು ಎಷ್ಟು ಕೌಸ್ ಇಟ್ಕೊಂಡಿದ್ದ? ಪ್ರೆಗ್ನೆನ್ಸಿಯಲ್ಲಿ ನೋಡಿ ಇಲ್ಲಿದೆ ಆಲ್ಮೋಸ್ಟ್, ಇಲ್ಲೊಂದು 30 ಇದೆ. ಇದರೊಳಗಡೆ ಪ್ರೆಗ್ನೆನ್ಸಿ ಇದೆ, ಅದಿನ್ನೂ ಅಲ್ಲಿ ಶಿಫ್ಟ್ ಮಾಡಲಿಲ್ಲ. ಇದರೊಳಗಡೆ ಇರೋದು ಬಂದಿದೆ ಮಾತ್ರ, ಇದರೊಳಗಡೆ ಪ್ರೆಗ್ನೆನ್ಸಿ ಇರೋದು, ಈ ಪ್ರೆಗ್ನೆಂಟ್ ಇರೋದೇನೆ ಈ ಕೌ. ಇದನ್ನಿನ್ನೂ ಆ ಸೈಡ್ ಹಾಕಲಿಲ್ಲ, ಇಲ್ಲಿ ಇಲ್ಲೇ ಕ್ರಾಸಿಂಗ್ ಎಲ್ಲ ಆಗಿ ಇಲ್ಲೇ ಪ್ರೆಗ್ನೆಂಟ್ ಆಗಿರೋದ್ರಿಂದ ಅದಿನ್ನೂ ಮೂವ್ ಮಾಡಲಿಲ್ಲ. ಇಲ್ಲಿರೋದೆಲ್ಲ ಪ್ರೆಗ್ನೆಂಟ್ ಕೌಸ್ ಏನೇನೆ, ಆಲ್ಮೋಸ್ಟ್ 120 cows ಇದೆ ಇಲ್ಲಿ ಪ್ರೆಗ್ನೆಂಟ್. ವಿತಿನ್ ಅ ಸ್ಪ್ಯಾನ್ ಆಫ್ ಮಂತ್ ಎಲ್ಲ ಹಾಲು ಕೊಡೋಕ್ಕೆ ಶುರು ಮಾಡುತ್ತೆ? ಹಾಲು ಕೊಡೋದಿಲ್ಲ, ನನಗೆ ಹಲ್ಲು ಸ್ಟಾಪ್ ಆಗುತ್ತಲ್ವಾ ಅಲ್ಲಿ ಪ್ರೆಗ್ನೆಂಟ್ ಆಗಿ ಯಾವಾಗ ಹಾಲು ಕೊಡೋದು ಸ್ಟಾಪ್ ಆಗುತ್ತೋ ಅದನ್ನು ಹಿಲ್ ಶಿಫ್ಟ್ ಮಾಡ್ತೀನಿ ನಾನು, ಅದು ಪ್ರೆಗ್ನೆಂಟ್ ಆಗಿರೋದು. ಇದು ಕರು ಹಾಕುತ್ತೆ, ಇದು ಕರು ಹಾಕುತ್ತೆ ಒಂದು 15-20 days ಹಂಗೆ ಗ್ಯಾಪ್ ಒಳಗಡೆ. ನನಗೆ ಕಸ್ಟಮರ್ಸ್ಗೆ ಪ್ರಾಬ್ಲಮ್ ಆಗಬಾರ್ದು. ಆಲ್ರೆಡಿ ನನಗೆ ಕಸ್ಟಮರ್ ಸಿಟಿ ಬ್ಯಾಂಗ್ಳೂರೆಲ್ಲ ಕವರ್ ಮಾಡ್ತಾ ಇದ್ದೀನಿ, ಮರತಳ್ಳಿ ಊಡಿ ವೈಟ್ ಫೀಲ್ಡ್ ಹೊಸಕೋಟೆ ಈ ಏರಿಯಾಸ್ ಎಲ್ಲ ಕವರ್ ಮಾಡ್ತಾ ಇದ್ದೀನಿ, ಕಾಡುಗೋಡಿ ಎಲ್ಲ ನಾನು. ಸೊ ಹಾಗಾಗಿ ಕಸ್ಟಮರ್ಸ್ಗೆ ಏನೂ ಪ್ರಾಬ್ಲಮ್ ಆಗಬಾರ್ದು ಅನ್ನೋದ್ರಿಂದ ಅದೊಂದು 25 cows ಇದ್ದರೆ ಇಲ್ಲೊಂದು 25 cows ಪ್ರೆಗ್ನೆಂಟ್ ರೆಡಿ ಇರುತ್ತೆ,
ಅದು ಸ್ಟಾಪ್ ಆದರೆ ಇದು ಇನ್ನೊಂದು ಕರು ಕೊಡುತ್ತಾನೆ. ನಿಮ್ಮ ಪ್ರಕಾರ ಸಾಯಿವಾಲಲ್ಲಿ ಅತಿ ಹೆಚ್ಚು ಹಾಲು ಕೊಡುತ್ತಾ ಅಥವಾ? ಹೌದು, ನನ್ನ ಪ್ರಕಾರ ಸಾಯಿವಾಲೆ ಮಿಲ್ಕಿಂಗ್ ಹೀಲ್ಡ್ ಕೊಡುತ್ತೆ. ಬೇರೆ ಇದು ನಾನು ಇನ್ನೂ ಟ್ರೈ ಮಾಡಲಿಲ್ಲ. ಗಿರ್ ಒಂದಿದೆ, ಅದು ಹಾಲ್ಮೋ ಇದಿಲ್ಲ. ಅಂದರೆ ಒಂದು ಪ್ರಾಬ್ಲಮ್ ಏನಂತಂದ್ರೆ ಪ್ರೊಲ್ಯಾಪ್ಸ್ ಪ್ರಾಬ್ಲಮ್ ಗಿರ್ರಲ್ಲಿ. ಅದನ್ನ ಜಾಸ್ತಿ ಫೇಸ್ ಮಾಡ್ತಾ ಇದ್ದೀನಿ ಗಿರ್ರಸ್ಸುಗಳಲ್ಲಿ. ಪ್ರೊಲ್ಯಾಪ್ಸ್ ಅಂದ್ರೆ? ಪ್ರೊಲ್ಯಾಪ್ಸ್ ಅಂದ್ರೆ ಯೂಟ್ರಸ್ ಆಚ್ ಕರು ಹಾಕೋ ಟೈಮಲ್ಲಿ ಅದು ಆಕ್ಚುಲಿ ಬಫೆಲೋಸ್ ಅಲ್ಲಿ ಜಾಸ್ತಿ ಇರುತ್ತೆ, ಅದು ಗಿರ್ರಲ್ಲಿ ಅದು ಕಾಣಿಸ್ಕೊಳ್ತಿದೆ. ಅದು ಬಂದಾಗ ಕೌ ಡೆತ್ ಆಗೋ ಚಾನ್ಸಸ್ ತುಂಬ ಇದೆ. ನೋಡ್ಕೊಳ್ಳಿಲ್ಲ, ಸರಿಯಾಗಿ ಕೇರ್ ಮಾಡಲಿಲ್ಲ ಅಂದರೆ ಅದು ಸೇಮ್ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗತ್ತೆ ನಮ್ಮ ಗಿರ್ರಲ್ಲಿ ಕರುಗಳಿಗೆ. ನೋಡಿ, ಇದೆಲ್ಲನೂ ಅದು ಹಾಲು ಕುಡಿತಿರೋ ಕಾಪ್ಸ್. ಇದು ಅವರು ಬಂದು ಯಾವ ಟೈಮಿಗೆ ಅದು ಯಾವ್ದು ಹಸುಗೆ ಹಾಲು ಕರಿಬೇಕು ಅಂತ ಅವ್ರು ಕರೀತಾರೋ ಅದೇ ಕರು ಬರುತ್ತೆ ಹಾಲು ಕರಿಯೋ ಟೈಮಿಗೆ. ಇದು ಕಾಂಕ್ರೀಟ್ ಹೊಸಬ್ರು ನೋಡ್ಬೇಕಾಗತ್ತೆ. ಓಕೆ ಓಕೆ, ಕಾಂಕ್ರೇಜ್ ಬಗ್ಗೆ ಹೇಳಿ ಮೇಡಮ್. ಇಲ್ಲಿ ಇದು ಕಾಂಕ್ರೇಜ್ ಅಂದರೆ ಇದೊಂದೇ ನಾನು ಇಷ್ಟಪಟ್ಟು ತೊಗೊಂಡೆ. ಪಕ್ಕದಲ್ಲಿ ಇಲ್ಲೇನೆ ಒಂದು ಫಾರ್ಮ್ ಇದೆ, ಅವ್ರು ಕಾಂಕ್ರೇಜ್ ಅವ್ರ ಹತ್ರ ಆಲ್ಮೋಸ್ಟ್ ಕಾಂಕ್ರೇಜ್ ಇದೇ ಇಟ್ಟಿದ್ದಾರೆ. ಇದು ನೋಡಿ ಇಷ್ಟಪಟ್ಟು ತೊಗೊಂಡೆ. ಇದೊಂದು ಕಾಂಕ್ರೇಜು, ಇದು ಮಿಲ್ಕ್ ಹೀಲ್ಡ್ ಎಲ್ಲನೂ ಚೆನ್ನಾಗಿದೆ. ಮಿಲ್ಕ್ ಹೀಲ್ಡು ಅಂದರೆ ನನಗೆ ಏನಂತಂದರೆ ಆಫ್ಟರ್ ಪ್ರೆಗ್ನೆಂಟ್ ಆಗಿದ್ದ ಕೂಡಲೇ 4 ಮಂತ್ಸ್ಗೆಲ್ಲ ಸ್ಟಾಪ್ ಆಗಿಬಿಡುತ್ತೆ. 4-5 ಮಂತ್ಸ್ಗೆಲ್ಲನೂ ಮಿಲ್ಕ್ ಕೊಡೋದು ಸ್ಟಾಪ್ ಆಗಿಬಿಡುತ್ತೆ. ಇದು ಇದು ಸಾಯಿವಾಲ್ ಆಗಲ್ಲ ನಮ್ಗೆ, ನಾನಾಗಿ ನಾವೇ ಸ್ಟಾಪ್ ಮಾಡೋ ತನಕ ಮಿಲ್ಕ್ ಕೊಡ್ತಾನೆ ಇರುತ್ತೆ. 7 ಮಂತ್ಸ್ 7.5 ಮಂತ್ಸ್ ತನಕನೂ ಕೊಟ್ಟಿದೆ ನನಗೆ ಹಾಲು ಶೈವಾಲು. ಅಂದರೆ ಸ್ಟಾರ್ಟಿಂಗ್ ಒಂದು 15 ಕೊಡಬೇಕಾದ್ರೆ ಲಾಸ್ಟಲ್ಲಿ ಒಂದು 70. ಹಾಂ, ಪ್ರೆಗ್ನೆಂಟ್ ಆದಮೇಲೆ 3 ಮಂತ್ಸ್ ಆದಮೇಲೆ ಡೌನ್ ಆಗುತ್ತೆ ಹಾಲು, ಮಿಲ್ಕ್ ಹೀಲ್ಡ್ ಕಮ್ಮಿ ಆಗುತ್ತೆ. ಅದು ಕರುಗೂ ಬೇಕಾಗುತ್ತಲ್ವಾ ಹಾಲು. ಕರು ಮೇನ್, ಕರುನೇ ನೋಡ್ತೀರಿ. ಒಳ್ಳೆ ಬ್ರೀಡ್ಸ್ ಬೇಕು, ಒಳ್ಳೆ ಕರು ಹಾಕ್ಬೇ ಇದು ಮಾಡಬೇಕು ಅನ್ನೋದಕ್ಕೋಸ್ಕರ ಕರು ಹಾಲು ಕೊಟ್ಬಿಡ್ತೀವಿ. ಎಷ್ಟಿದೆ ಮೇಡಮ್ ಕಾಂಕ್ರೇಜ್? ಏನೇಳಿ? ಪ್ರೆಸೆಂಟ್ ಕಾಂಕ್ರೇಜ್ ಇದೊಂದೇ ಇರೋದು, ಇದ್ರ ಮಗಳು ಇದೊಂದು ಮರಿ ಇದು ಮಗಳಿದ್ದಾಳೆ. ಓಕೆ, ಕಾಂಕ್ರೇಜ್ದು ಈಗ ಪ್ರೆಸೆಂಟ್ಲಿ ಇದು ಹಾಲು ಕರೀತಿದೆ? ಹಾಂ, ಇದು ಕರೀತಿದೆ, ಪ್ರೆಗ್ನೆಂಟ್ ಆಗಿದೆ. ಸೊ ಇನ್ನೇನು ಇದಾಗ್ತಿದೆ, ಆಲ್ಮೋಸ್ಟ್ ಒಂದು 3 ಮಂತ್ಸ್ ಆಗಿದೆ ಸ್ಟಾಪ್ ಆಗೋದು, 1 ಟೈಮ್ ಕೊಡ್ತಿದೆ ಹಾಲು. ಸೊ ಇದು ಕಾಂಕ್ರೇಜಲ್ಲಿ ಇದೊಂದು ಮೈನಸ್ ಪಾಯಿಂಟ್, ನನಗೆ ಕಸ್ಟಮರ್ಸ್ಗೆ ರೀಚ್ ಮಾಡೋಕ್ಕಾಗಲ್ಲ ಹಾಲು ಕೊಡೋದಕ್ಕೆ ಅನ್ನೋದು ಒಂದಕ್ಕೋಸ್ಕರ ಕಾಂಕ್ರೇಜ್. ಹಾಲಿನ ಪ್ರಮಾಣ? ಹಾಂ, ಗುಣಮಟ್ಟ ಪ್ರಮಾಣ ಎಲ್ಲ ತುಂಬ ಚೆನ್ನಾಗಿದೆ, ಹಾಲು ಕೊಡುತ್ತೆ. ಮಿಲ್ಕ್ ಹೀಲ್ಡ್ ತುಂಬ ಇದೆ. ಒಂದು ಮೈನಸ್ ಪಾಯಿಂಟ್ ಅಂತ ಏನು ಹೇಳಿದ್ರೆ ನೆಗೆಟಿವ್ ಅಂದರೆ ಹಾಲು ಬೇಗ ಸ್ಟಾಪ್ ಆಗುತ್ತೆ. ಪ್ರೆಗ್ನೆಂಟ್ ಆಗಿದ್ದ ಕೂಡಲೇ ಒಂದು 3-4 ಮಂತ್ಸ್ಗೆ ಸ್ಟಾಪ್ ಆಗ್ತಿದೆ. ಖರ್ಚು ಅನ್ನೋದು ಬರುತ್ತೆ ನಾಟಿ ಹಸುಗಳು? ನಾಟಿ ಹಸುವಲ್ಲಿ ಖರ್ಚು ಅಂತ ಹೇಳಿದ್ರೆ ಖರ್ಚಿನಿಲ್ಲ, ಮೇಂಟೆನೆನ್ಸ್ ಈಸಿ. ಫ್ರೀ ಮೇಂಟೆ ಹೇಳಬೇಕಂದ್ರೆ HF ಎಲ್ಲ ಕಂಪೇರ್ ಮಾಡಿದ್ರೆ ನಾನು HF ಇಂದನೇ ಈ ಹಸುದು ಸ್ಟಾರ್ಟ್ ಮಾಡಿದ್ದು. HFಗೆ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ, ಮಾಸ್ಟಿಟೈಟಿಸ್ ಪ್ರಾಬ್ಲಮ್ಸ್ ಇರುತ್ತೆ ಅದಕ್ಕೆ. ಅದು ಮೇವು ಕೂಡ ತುಂಬ ತಿನ್ನುತ್ತೆ, ಇವು ಮೇವುಗಳು ಕೂಡ ತುಂಬ ತಿನ್ನೋದಿಲ್ಲ, ಮೇಂಟೆನೆನ್ಸ್ ಇಲ್ಲ, ಕ್ಲೀನ್ ಮಾಡಬೇಕು ಅನ್ನೋದಿಲ್ಲ. ಎವ್ರಿ ಡೇ ನಮ್ಗೆ ಗಲೀಜೇ ಮಾಡ್ಕೊಳ್ಳೋದಿಲ್ಲ ಅದು, ಯಾಕಂದರೆ ಫ್ರೀ ಆಗಿರುತ್ತೆ. ಅದನ್ನು ತೊಳೆಯೋದು ಅದೆಲ್ಲ ಅನ್ನೋ ಮೇಂಟೆನೆನ್ಸೇ ಇಲ್ಲ ನಮಗೆ, ಫ್ರೀಯಾಗಿ ಬಿಟ್ಟಿರ್ತೀರಿ. ಗಂಜಲ ಕೂಡ ನಾವು ಸೇಲ್ ಮಾಡ್ತಿದ್ದೀರಿ, ಗಂಜಲನು 20 ರುಪೀಸ್ ಅಂತ ತೊಗೊಂಡು ಹೋಗ್ತಾರೆ. ಬೆಣ್ಣೆ ಇದರಿಂದ ಹಾಲು ಉಳಿದಿದ್ರಲ್ಲಿ ತುಪ್ಪ ಮಾಡ್ತೀರಿ, ಬೆಣ್ಣೆ ತೆಗೆದು. ತುಪ್ಪ ಕೂಡ ಮಾರ್ಕೆಟಿಂಗ್ ತುಂಬ ಚೆನ್ನಾಗಿದೆ, 3,600 ಆಗಿ ತುಪ್ಪ ಮಾರ್ತಾ ಇದ್ದೀರಿ ನಾವು. ಇದರಲ್ಲಿ ಗಂಜಲ ಮತ್ತು ಗೊಬ್ಬರ 60 ರುಪೀಸ್ ಕಿಲೋ ಆಗಿ ಸೇಲ್ ಮಾಡ್ತಾ ಇದ್ದೀರಿ ನಾವು. ಫಾರ್ಮರ್ಸ್ಗೆಲ್ಲನೂ ಟ್ರ್ಯಾಕ್ಟರ್ ಲೋಡ್ ತೊಗೊಂಡೋಗ್ತಾರೆ. ಇನ್ನು ಎಲ್ಲನೂ ನಾನು ಪೆಟ್ಟರಸ್ ಗಾರ್ಡ್ನಿಂಗ್ ಅವ್ರಿಗೆ, ಇವ್ರಿಗೆ ಮಿಲ್ಕಿಂಗ್ ಇವರಿಗೆಲ್ಲ ಪ್ಯಾಕೆಟ್ ಮಾಡಿ ನಾನು ಗೊಬ್ಬರ ಕಳಿಸ್ಬಿಡ್ತೀನಿ. ಸೊ ಮೇಂಟೆನೆನ್ಸು ನಾನು ಹೇಳಿದ್ರೆ HFಗಿಂತನೂ ಬೆಸ್ಟ್ ಮೇಂಟೆನೆನ್ಸು ಎಲ್ಲದರಲ್ಲೂ. ಹಸುವಲ್ಲಿ ನಮಗೆ ಹೇಳಬೇಕಂದ್ರೆ ಏನೂ ಇಲ್ಲ, ಎಲ್ಲ ಸಗಣಿಯಿಂದನೂ ಲಾಭ ಇದೆ ನಮಗೆ, ಗಂಜಲದಲ್ಲಿ ಹಾಲಲ್ಲಿ ಪ್ರತಿಯೊಂದರಲ್ಲೂ ನಮಗೆ. ಹಸು ಮುಕ್ಕೋಟೆ ದೇವತೆ ಅಂತ ಹೇಳ್ತಿರಲ್ಲ ಆ ರೀತಿ, ನಂಗೆ ಇವತ್ತವರೆಗೂ ಲಾಸ್ ಅನ್ನೋದೇ ಇಲ್ಲ ಹಸುಗಳಲ್ಲಿ. ಒಂದು ಯಾವುದೇ ಒಂದು ಅದು ಕರು ಕೊಟ್ಟಾಗಲಿ, ಇನ್ಸೂರೆನ್ಸ್ ಕೂಡ ನನಗೆ ಸಿಕ್ಕಿದೆ ಇದರಲ್ಲಿ. ಹಸು ಡೆತ್ ಆದರೆ ಅದು ದುಡ್ಡದು ವಾಪಸ್ ನನಗೆ ಕೊಟ್ಬಿಟ್ಟೆ ಹೋಗಿದೆ.